ನಮಸ್ಕಾರ ಎಲ್ರಿಗೂ ರೀ ಇವತ್ತು ಸ್ಪೆಷಲ್ಲಾಗಿ ನಮ್ಮ ಮನೆ ಪದ್ಧತಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸ್ವೀಟ್ ತರಗ ಹಾಗೆ ಖಾರ ತರಗ ಮಾಡ್ತೀವಿ ಆಲ್ರೆಡಿ ಖಾರ ತರಗ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ಹಾಗಾದರೆ ಇವತ್ತು ಸ್ವೀಟ್ ತರಗ ಯಾವ ರೀತಿ ಮಾಡ್ತೀನಂತ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸ್ವೀಟ್ ತರಗ ಮಾಡಿ ಅಂತ ಇದು ಕೂಡ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ಕೊಂಡು ಬರ್ತೀನಿ ತೋರಿಸ್ಕೊಂಡು ಬರೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನನ್ನ ವೀಡಿಯೋ ನಿಮ್ಮ ಹತ್ರ ನೋಟಿಫಿಕೇಷನ್ ಬರುತ್ತಾ ಹಾಗಾದ್ರೆ ಯಾಕೆ ತಡ ಮಾಡೋದು ಬರ್ರಿ ಬರೋಣ ಯಾವ ರೀತಿ ಮಾಡ್ತೀನಿ ಅಂತ ಇವಾಗ ನೋಡಿ ಖಾರದ ತರಗ ಮಾಡೋದಕ್ಕೆ ಇಲ್ಲಿ ಒಂದು ಗ್ಲಾಸಷ್ಟು ನೀರು ತೊಗೋಬೇಕು ಅದರಲ್ಲಿ ನಾನು ಇವಾಗ ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಬೆಲ್ಲ ಒಂದು ಚಮಚದಷ್ಟು ಏಲಕ್ಕಿ ಪೌಡ್ರ್ ಹಾಕಿ ಚೆಂದ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಬೆಲ್ಲ ಪೂರ್ತಿ ಕರಗಬೇಕು ಅಲ್ಲಿವರೆಗೂ ನೀರಲ್ಲಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಬೆಲ್ಲ ಪೂರ್ತಿ ಕರಗದಾದ್ಮೇಲೆ ಹಿಟ್ಟು ಯಾವ ರೀತಿ ಕಲಸ್ಕೋಬೇಕಂತ ತೋರಿಸ್ತೀನಿ ಇದು ಮಾತ್ರ ನೋಡಿ ಕರೆಕ್ಟಾಗಿ ಬೆಲ್ಲ ನೀರು ಎರಡೂ ಕೂಡ ಕರೆಕ್ಟಾಗಿ ಮಾಡಿಕೊಡ್ರಿ ಯಾಕಂದ್ರೆ ಸ್ವಲ್ಪ ಕೂಡ ಜಾಸ್ತಿ ಜಾಸ್ತಿ ಕಡಿಮೆ ಆಯ್ತು ಏನಾಗುತ್ತೆ ಏನಾಗೈತೆ ಎಣ್ಣೆ ಎಣ್ಣೆ ಹಿರ್ಕೊಂಡ್ಬಿಡ್ತಾವ ಅದಕ್ಕೋಸ್ಕರ ಕರೆಕ್ಟಾಗಿ ಕಲಿಸ್ಕೊಂಡ್ಬಿಟ್ರಿ ಇವಾಗ ಈ ಈಗ ಹಿಟ್ಟೇನು ತೊಗೊಂಡಿನಂದ್ರೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಅದೇ ಬಟ್ಲಿನಿಂದ ಮೂರು ಬಟ್ಲಷ್ಟು ಗೋಧಿ ಹಿಟ್ಟು ತಗೋಬೇಕು ಇಲ್ಲಾಂದ್ರೆ ಗೋಧಿ ಹಿಟ್ಟನ್ನು ಕೂಡ ಮಾಡ್ಬೋದು ಯಾವುದಾದ್ರೂ ಪರವಾಗಿಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ ರುಚಿಗೆ ಬೇಕಾದಷ್ಟು ಇವಾಗ ಹಿಟ್ಟು ಕಲ್ಸ್ಕೊಳೋಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಕೂಡ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಬೆಲ್ಲ ಕರಿಗಿರೋವಂಥ ನೀರು ಹಾಕಿ ಚೆನ್ನಾಗಿ ಹಿಟ್ಟು ಕಲಸ್ಕೊಬೇಕಾಯ್ತದ ಎಷ್ಟು ಗಟ್ಟಿ ಕಲಸ್ಕೊತೀವಿ ಅಷ್ಟೇ ಚಂದ ತರಗ ಬರ್ತಾವೆ ಮತ್ತು ಏನಾಗತ್ತಂದರೆ ಸ್ವಲ್ಪ ಕೂಡ ಅಳಕಾದ್ರೆ ಎಣ್ಣೆ ಜಾಸ್ತಿ ಹಿರ್ಕೋಬೇಕಾಯ್ತವ ಅದಕ್ಕಾಗಿ ಸ್ವಲ್ಪ ಹಿಟ್ಟು ಗಟ್ಟಿಯಾಗೆ ಇವಾಗ ನೋಡಿ ಹಿಟ್ಟು ಕಲಿಸ್ಕೊಂಡಾಯ್ತು ಹಾಗೆ ಆಮೇಲೆ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಇಟ್ಟಿದ್ದೀನಿ ಹಿಟ್ಟು ರೆಸ್ಟ್ ಮೇಲೆ ಒಂದು ಮೂರು ಚಪಾತಿ ಅಷ್ಟು ಒಳ್ಳೆ ದೊಡ್ಡ ಒಳ್ಳೆ ತೊಗೊಂಡು ನಾವೀಗ ಮೆತ್ತಗೆ ಮಾಡಿಕೊಂಡು ಇವಾಗ ಹಾಕಿ ಚೆಂದ ಲಟ್ಟಸ್ಕೊಬೇಕಾಗ್ತದ ಎಷ್ಟು ಚೆಂದ ಲಟ್ಟಸ್ಕೊವಿ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ತೀವಿ ಅಷ್ಟೇ ಚೆನ್ನಾಗಿ ಅದು ಕ್ರಿಸ್ಪಿ ಆಯ್ತವ ಇಲ್ಲಾದ್ರೂ ಸ್ವಲ್ಪ ಕೂಡ ಅದನ್ನು ತಪ್ಪ ಲಟ್ಟಿಸ್ಕೊಂಡ್ರೆ ಅಂದ್ರೆ ಅದು ಪೂರಿ ಅಷ್ಟು ಉಬ್ಬಿ ಬಿಡ್ತಾವೆ ಆಮೇಲೆ ಮೆತ್ತೆಗೆ ಹಾಕ್ಬಿಡ್ತಾವೆ ಹಾಗಾಗಿ ತೆಳುವಾಗೆ ಲಟ್ಟಿಸ್ಕೊರಿ ನೋಡಿ ತೋರಿಸ್ತಲತ್ತೀನಿ ನೋಡಿರಿ ಒಂದೊಂದೇ ಕೂತ್ವಿ ಅಂದರೆ ಟೈಮ್ ಕೂಡ ವೇಸ್ಟ್ ಆಗಿಬಿಡ್ತದೆ ಹಾಗಾಗಿ ಈ ರೀತಿ ದೊಡ್ಡ ಸೈಜ್ ಅಷ್ಟು ಮಾಡ್ಕೊಂಡು ಬಂದ್ರೆ ಒಮ್ಮೆಗೆ ಒಂದು ಹತ್ತರಿಂದ ಹನ್ನೊಂದು ಬರ್ಬೋದು ನೋಡಿ ಹಾಗಾಗಿ ನೋಡಿ ನಾನು ಚೆಂದ ಲಟ್ಟಿಸ್ಕೊಳ್ಳತ್ತೀನಿ ಎಷ್ಟು ದೊಡ್ಡ ಸೈಜಸ್ ಲಟ್ಟಿಸ್ಕೊಳ್ತೀವಿ ಅಷ್ಟು ಚಂದ ಬರ್ತಾವೆ ಈ ರೀತಿ ಮಾಡೋದ್ರಿಂದ ಟೈಮ್ ತುಂಬಾ ಸೇವ್ ಆಗುತ್ತೆ ಮತ್ತು ಒಬ್ಬರಿಂದನೇ ಬೇಗ ಬೇಗ ಫಾಸ್ಟಾಗಿ ಮಾಡ್ಕೋಬೋದು ಆವಾಗಿನ ಮಂದಿ ಇಬ್ಬರೊಬ್ಬರು ಮೂರು ಮೂರು ಮಂದಿ ಕೂತ್ಕೊಂಡು ಮಾಡ್ಕೊಳ್ತಿದ್ರು ಇವಾಗ ನೋಡಿ ಫಾಸ್ಟಾಗಿ ಟೈಮ್ ಟೈಮ್ ಕಡಿಮೆ ಸಮಯದಲ್ಲಿ ಈ ರೀತಿ ಮಾಡ್ಕೋಬೋದು ಪೂಜೆ ತಳುವಾಗೋವರೆಗೂ ನಾನು ಚೆಂದ ರಟ್ಟಿಸ್ಕೊಳ್ತೀನಿ ಸ್ವಲ್ಪ ಕೂಡ ದಪ್ಪ ಇರಬಾರ್ದು ದಪ್ಪ ಇದ್ದರೆ ಆಮೇಲೆ ಮತ್ತೆ ತಳುವಾಗಿ ಮಾಡ್ಕೋಬೋದು ಬಿಲ್ಲಿಗಳು ಇವಾಗ ಒಂದೇ ಸೈಜಲ್ಲಿ ಚೆನ್ನಾಗಿ ರೌಂಡಾಗಿ ಕಟ್ ಮಾಡಬೇಕಂದ್ರೆ ಇದು ಚೂಪಿರುವಂಥ ಡೆಬ್ಬಿಗೆ ತೊಗೊಬೋದು ಇವಾಗ ನಾನು ರೌಂಡ್ ರೌಂಡ್ ಕಟ್ ಮಾಡ್ಕೊಳ್ತೀನಿ ಇಷ್ಟು ರೌಂಡ್ ರೌಂಡ್ ಕಟ್ ಮಾಡಿಕೊಂಡ್ರು ಒಂಥರ ಮಾರ್ಕೆಟ್ನಲ್ಲಿ ಸಿಗೋ ರೀತಿ ಚೆಂದ ಕಾಣಿಸ್ತಾವೆ ಹಾಗಾಗಿ ಇವೆಲ್ಲ ಕೂಡ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೋಬೇಕು ನೋಡಿದ್ರಲ್ಲ ಒಮ್ಮೆಗೆ ಎಷ್ಟು ಫಾಸ್ಟಾಗಿ ನೋಡಿ ಎಷ್ಟು ಜಾಸ್ತಿ ಮಾಡ್ಕೊಂಡ್ವಿ ಅಂತ ಇವಾಗ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರೋದು ಹಾಗಾಗಿ ಮತ್ತೆ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಇವಾಗ ಮಧ್ಯದಲ್ಲಿ ಕೂಡ ಚೆನ್ನಾಗಿ ಈಗ ನಾವು ಕಟ್ ಮಾಡ್ಕೊಂಡು ಹೋಗ್ಬೇಕು ನೋಡಿದ್ರಲ್ಲ ಒಮ್ಮೆಗೆ ಹತ್ತು ಹನ್ನೊಂದು ಹನ್ನೊಂದು ಬರ್ತಾವೆ ನೋಡಿ ರೀತಿ ರೌಂಡಾಗಿ ಇವಾಗ ಹಿಟ್ಟು ಉಳಿದಿರೋ ಹಿಟ್ಟು ಮತ್ತೆ ಸೈಡಿಗೆ ಇಟ್ಕೊಂಡು ಮತ್ತೆ ದೊಡ್ಡ ಬಿಳ್ಳಿರಲ್ಲಿ ಅಟ್ಟಿಸ್ಕೊಂಡು ಮಾಡ್ಕೊಬೋದು ಇವಾಗ ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಲ್ಲ ಎಣ್ಣೆಯಲ್ಲಿ ಕರಿಯೋ ರೀತಿದು ಕೂಡ ತೋರಿಸ್ತೀನಿ ಮನ್ನಿ ಇವಾಗ ಮಾಡ್ಕೊಂಡ ಮೇಲೆ ಎಣ್ಣೆ ಬಿಸಿ ಆಗಿರೋದು ಎಣ್ಣೆ ಬಿಸಿ ಆದ ತಕ್ಷಣ ನಾವು ಯಾವ ರೀತಿ ಪೂರಿ ಬಿಡ್ತೀವಿ ಆ ರೀತಿ ಬರ್ ಬಿಡಬಾರ್ದು ಯಾಕಂದರೆ ಆ ರೀತಿ ಬಿಟ್ವಿ ಅಂದರೆ ಪೂರಿ ಥರನೂ ಉಬ್ಬಿ ಬಿಡ್ತಾವೆ ಹಾಗಾಗಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಾಕೋಬೇಕು ಈ ರೀತಿ ಹಾಕೋದ್ರಿಂದ ಅದು ಸ್ವಲ್ಪ ಕೂಡ ಉಬ್ಬೋದಿಲ್ಲ ಈ ರೀತಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನೀವು ಕೂಡ ಇದೇ ಥರವಾಗಿ ಹಾಕೋರಿ ಒಂದು ಸೈಡ್ ಚೆಂದ ಕೆಂಪು ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಕರೀರಿ ಆಮೇಲೆ ಮತ್ತೆ ತಿರುವು ಹಾಕೋಬೇಕಾಗುತ್ತೆ ಇದಕ್ಕೆ ಮತ್ತು ನಾವು ಪೂರಿ ಗೊಪ್ಪಲೆ ಎಣ್ಣೆ ಮೇಲಿಂದ ಹಾಕಬೇಕಂತೇನು ಅವಶ್ಯಕತೆ ಇಲ್ಲ ಈ ರೀತಿ ಸ್ವಲ್ಪದ ಬಿಟ್ಟು ಮತ್ತು ತಿರುವು ಹಾಕ್ಕೊಂಡು ಬಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಿಡ್ತಾವೆ ಈ ಥರ ಕರೆದ್ರೇ ಚೆನ್ನಾಗಿ ಬರ್ತವೆ ನೀವು ಸ್ವಲ್ಪ ಕೂಡ ಪೂರಿ ಸೈಜಲ್ಲಿ ಒಂದೊಂದೇ ಬಿಟ್ಟು ಕರೆದ್ರಿ ಅಂದರೆ ಒಬ್ಬೊಬ್ಬ ಬರ್ತಾವೆ ನೋಡ್ರಿ ಹಾಗಾಗಿ ಹಂಗೆ ಮಾಡೋದಕ್ಕೆ ಹೋಗಬೇಡಿ ಈ ಥರ ಬಿಡ್ರಿ ತುಂಬಾ ಚೆನ್ನಾಗಿ ತೆಳುವಾಗಿ ಕರೆದಿ ಮತ್ತು ತೆಗೆದು ಬಿಟ್ಟರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಂದು ತಿಂಗಳವರೆಗೂ ಕೂಡ ಡಬ್ಬಿಗಳಲ್ಲಿ ಹಾಕಿ ಇಟ್ಕೊಂಡು ತಿನ್ನೋದಕ್ಕೆ ನೀವು ಇಟ್ಟು ತಗೋಬೋದು ಇವಾಗ ನೋಡಿರಿ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಇಷ್ಟ ರೀತಿ ಕೆಂಪಗೆ ಬರ್ತಾವೆ ನೀವು ಮೈದಾ ಹಿಟ್ಟಿನಿಂದ ಮಾಡ್ಕೊಂಡ್ರಿಂದ ಸ್ವಲ್ಪ ಬಿಳಿಯಾಗಿ ಕಳಿಸ್ತಾವ ಹಾಗಾಗಿ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಮಾಡಿಕೊಂಡ್ರು ಕೂಡ ಚೆನ್ನಾಗಿ ಬರ್ತಾವೆ ಇವಾಗ ಇದು ಕ್ರಿಸ್ಪಿಯಾಗಿ ಕರ್ದಿರೋದಾಯ್ತು ತೆಗಿತೀನಿ ಬೇರೆ ತಟ್ಟೆಯಲ್ಲಿ ಇವಾಗ ನೋಡಿ ಇನ್ನೊಂದು ಸರ್ತಿನ ಎಲ್ಲ ಉಳಿದಿರೋದು ಕೂಡ ಹಾಗೆ ಹಾಕಿ ಕರಿಲತ್ತೀನಿ ಇದೇ ಥರವಾಗಿ ಎಲ್ಲ ಕೂಡ ನೀವು ಒಂದೇ ಥರ ಚೆಂದ ಕರೆದ ಭಿ ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರ್ತವೆ ಈ ರೀತಿ ಮಾಡಿಕೊಂಡು ನೋಡಿ ನೀವು ಕೂಡ ನಿಮ್ಮ ಕಡೆ ದಸರಾ ಹಬ್ಬದಾಗ ಏನು ಸ್ಪೆಷಲ್ ಮಾಡ್ತೀರ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳ್ಬೋದು ನಮ್ಮ ಮನೆಯಾಗೆ ನೋಡ್ರಿ ದಸರಾ ಹಬ್ಬದ ಲಾಸ್ಟ್ ಎರಡು ದಿವ್ಸ ಮುಂಚೆ ನಾವು ಈ ರೀತಿ ಮಾಡಿ ದೇವರಿಗೆ ಕಟ್ತೀವಿ ಒಂದು ದಾರದಲ್ಲಿ ಚೆನ್ನಾಗಿ ಒಂದು ಪುಣಸಿ ಮತ್ತು ದಾರದಲ್ಲಿ ಕಟ್ಟ ಹಾಕಿರ್ತೀವಲ್ಲ ಈ ರೀತಿ ಕಟ್ಟೋದಕ್ಕೆ ಈ ರೀತಿ ಮಾಡಿಕೊಂಡು ಕಟ್ತೀವಿ ದೇವರಿಗೆ ನೀವು ಕೂಡ ಇದೇ ಥರವಾಗಿ ಮಾಡ್ಕೊಳ್ತೀರ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳ್ಬೋದು ಇವಾಗ ನೋಡ್ರಿ ಎಲ್ಲ ಕೂಡ ಕರ್ದು ರೆಡಿ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ತಗೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಟೇಸ್ಟಿಯಾಗಿ ನಾನು ಇವತ್ತು ರುಚಿ ರುಚಿಯಾಗಿ ಮಾಡಿರುವಂಥ ತರಗ ರೆಸಿಪಿ ರೆಡಿ ಆಯಿತು ಹಾಗಂದ್ರೆ ಇವತ್ತಿನ ರೆಸಿಪಿ ನಿಮಗೂ ಕೂಡ ಇಷ್ಟ ಆದ್ರೆ ನನ್ನ ಚೆನ್ನಾಗಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಾಲ್ಕು ಜನರಿಗೆ ಶೇರ್ ಮಾಡೋದ್ರಿಂದ ನನಗೂ ಕೂಡ ಸಪೋರ್ಟ್ ಸಿಗುತ್ತೆ ಮತ್ತು ನೀವು ಕೂಡ ಮುಂದೆ ಬರೋ ವಿಡಿಯೋಗಳು ಕೂಡ ನೋಡ್ಕೋಬೋದು ಹಾಗಾದರೆ ಇವತ್ತಿಂದು ನಮ್ಮ ಕಡೆ ಪದ್ಧತಿಯಲ್ಲಿ ಮಾಡಿರುವಂಥ ತರಗ ರೆಸಿಪಿ ರೆಡಿಯಾಗಿರೋದು ಸೇಮ್ ಥರ ನೀವು ಕೂಡ ಮಾಡ್ತೀರಲ್ಲ ಅಂತಲೇ ಹೇಗೆ ಕಮೆಂಟ್ಸ್ ಮಾಡಿ ಹೇಳಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋಲಿ ಮುಗಿಸ್ತೀನಿ ಧನ್ಯವಾದ